ಸುದೀರ್ಘವಾಗಿ ಈ ಹೃದ್ರೋಗ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನ ತಂದಿದ್ದೀವಿ. ಅದರಲ್ಲೂ ಕೂಡ ಬಡವರಿಗೆ, ನಿರ್ಗತಿಕರಿಗೆ, ಕೂಲಿ ಕಾರ್ಮಿಕರಿಗೆ ಕೈಗೆಟುಕುವ ದರದಲ್ಲಿ ಹೃದ್ರೋಗ ಚಿಕಿತ್ಸಾ ವ್ಯವಸ್ಥೆ ಸಿಗುವಂತಹ ಒಂದು ಈ ದೀರ್ಘಕಾಲದ ಅನುಭವದಲ್ಲಿ ಇವತ್ತು ನಮ್ಮ ನಾಡಿನ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಕಳೆದ ಇದು ಹ್ಯಾಟ್ರಿಕ್ ಎಲೆಕ್ಷನ್ ಅಂತ ಹೇಳಬೇಕಾಗುತ್ತೆ, ಬರ್ತಾ ಇರೋದು ಹ್ಯಾಟ್ರಿಕ್ ಎಲೆಕ್ಷನ್. 2014 ಆಯಿತು, 19 ಆಯಿತು, ಈಗ 2024. ಸೋ ಅವರ ನಾಯಕತ್ವದಲ್ಲಿ ಇವತ್ತು ದೇಶ ಆರ್ಥಿಕವಾಗಿ ಮತ್ತು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಭಾರತ ದೇಶಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಮಾನ್ಯತೆ ಸಿಗುವ ಮಟ್ಟದಲ್ಲಿ ಇವತ್ತು ಕೆಲಸ ಆಗ್ತಾ ಇದೆ. ಅದರಲ್ಲೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಹೆಚ್ಚು ಸಾಧಕರಿಗೆ ಮತ್ತು ಪರಿಣತರಿಗೆ ವಿಶೇಷವಾದಂತಹ ಪ್ರೋತ್ಸಾಹವನ್ನು ಕೊಡತಕ್ಕಂತಹ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಈ ಲೋಕಸಭಾ ಚುನಾವಣೆಯನ್ನು ಇವತ್ತು ಎದುರಿಸ್ತಾ ಇದ್ದೇನೆ. ಹೀಗಾಗಿ ಕಪಲ್ ಆಫ್ ಡೇಸಲ್ಲಿ ಈ ಪಕ್ಷಕ್ಕೆ ಈಗ ಆಲ್ರೆಡಿ ನಾವು ಇದ್ದೇವೆ. ಸೊ ಅಧಿಕೃತವಾಗಿ ಮುಂದೆ 13 ದಿನದಲ್ಲಿ ಅದರ ಬಗ್ಗೆ ನಾಳೆ ಇಲ್ಲ. ಈಗ ಆಲ್ರೆಡಿ ಸನ್ಮಾನ್ಯ ನಮ್ಮ ಹಿರಿಯ ನಾಯಕರಾದಂತಹ ಸನ್ಮಾನ್ಯ ಯಡಿಯೂರಪ್ಪನವರ ಜೊತೆ ನಾವು ಆಲ್ರೆಡಿ ನಾವು ಚರ್ಚಿಸಿದ್ದೇವೆ. ಸೊ ಹಾಗಾಗಿ ಸರ್, ಕ್ಷೇತ್ರದ ವಿಚಾರದಲ್ಲಿ ಆಮೇಲೆ ರಾಜಕೀಯ ಒಂದು ತಾತ್ಸಂಗೆ ಹೊಸತು ಯಾವ ರೀತಿ ನೀವು ವೈದ್ಯಕೀಯ ಕ್ಷೇತ್ರದಿಂದ ರಾಜಕೀಯ ಅಂದ್ರೆ ನಾನು ರಾಜಕೀಯ ಆಯ್ತು, ಇದು ಲೋಕಸಭಾ ಚುನಾವಣೆ ಅಂದ್ರೆ ರಾಜಕೀಯನೇ, ಬಟ್ ರಾಜಕೀಯದಲ್ಲೂ ಕೂಡ ನಾನು ರಾಜಕೀಯ ಮಾಡಲ್ಲ, ರಾಜಕೀಯದಲ್ಲೂ ಕೂಡ ರಾಜಕೀಯ ಮಾಡೋದಿಲ್ಲ ನಾನು. ಬಟ್ ನನಗೆ ಇರತಕ್ಕಂತ ಈ ದೀರ್ಘಕಾಲದ ಅನುಭವ, ಯಾಕೆಂದ್ರೆ ಇವತ್ತು ನಮ್ಮ ಬಹಳ ಮುಖ್ಯವಾದದ್ದು ಆರೋಗ್ಯ ಕ್ಷೇತ್ರ, ಆರೋಗ್ಯ ಮತ್ತು ಶಿಕ್ಷಣ, ಕೃಷಿ ಮತ್ತು ತಂತ್ರಜ್ಞಾನ, ಈ ನಾಲ್ಕು ಬಹಳ ಒಂದು ಪಿಲ್ಲರ್ಸ್ ಆಫ್ ಡೆಮಾಕ್ರಸಿ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಸೊ ಹೀಗಾಗಿ ಈ ಇವತ್ತು ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾವ ರೀತಿ ಹೊಸ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ಆಲ್ರೆಡಿ ನಾವು ಇಲ್ಲಿ ರಾಜ್ಯದಲ್ಲಿ ಅದನ್ನ ನಾವು ಪ್ರೂವ್ ಮಾಡಿ ತೋರಿಸಿದೀವಿ. ಇದನ್ನ ನಾವು ರಾಷ್ಟ್ರ ಮಟ್ಟದಲ್ಲಿ ಒಂದು ಬದಲಾವಣೆ ತಂದು, ಯಾಕೆಂದ್ರೆ ನನಗೆ ಕಳೆದ ಸುಮಾರು 2-3 ವಾರದಿಂದ ಪಕ್ಷಾತೀತವಾಗಿ ಎಲ್ಲಾ ವರ್ಗದ ಜನರು ಕೂಡ, ಅದರಲ್ಲಿ ತಜ್ಞರಿದ್ದಾರೆ, ಅದರಲ್ಲಿ ಮಧ್ಯಮ ವರ್ಗದ ಜನರಿದ್ದಾರೆ, ಅದರಲ್ಲಿ ಕೃಷಿಕರಿದ್ದಾರೆ, ಅದರಲ್ಲಿ ವೈದ್ಯರಿದ್ದಾರೆ, ಕೆಲವು ಬೇರೆ ರಾಜ್ಯಗಳಿಂದಲೂ ಕೂಡ ನಮ್ಮ ಸ್ನೇಹಿತರುಗಳು ಅಥವಾ ಒಂದು ಈ ನೀವು ರಾಷ್ಟ್ರ ಮಟ್ಟಕ್ಕೆ ನೀವು ಯಾಕೆ ಕೊಡಬಾರದು ನಿಮ್ಮ ಸೇವೆ ಅನ್ನುವ ನಿಟ್ಟಿನಲ್ಲಿ ಅವರ ಅಭಿಪ್ರಾಯನೂ ಕೂಡ ನಾನು ಪಡೆದಿದ್ದೇನೆ ಸರ್. ಆಮೇಲೆ ನಿಮಗೆ ಗೊತ್ತು ರಾಜಕಾರಣ, ನೀವು ಸ್ಪರ್ಧೆ ಮಾಡೋ ಚರ್ಚೆ ಆಗ್ತಿರೋದು ಬೆಂಗಳೂರು ಗ್ರಾಮಾಂತರ ಅಂತ, ಅಲ್ಲಿ DK ಬ್ರದರ್ಸ್ ಇಷ್ಟು ವರ್ಷ ನೀವು ಮಾಡಿದಿರಂತ ಸಾಧನೆಗಳ ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತು, ಅದೆಲ್ಲವನ್ನ ಸ್ವೀಕಾರ ಮಾಡಕ್ ರೆಡಿ ಇದ್ದಾರೆ ಮಂಜುನಾಥ್ ಅವರು ಅನ್ನೋಂಥದ್ದು. ಅಲ್ಲಿ ಆರೋಪ ಬರುತ್ತೆ, ಪ್ರತ್ಯಾರೋಪ ಬರುತ್ತೆ, ಬೈಗುಳ ಬರುತ್ತೆ, ನಿಮ್ಮ ಫ್ಯಾಮಿಲಿನ ತಂದು ಬಿಡ್ತಾರೆ, ಇದೆಲ್ಲವೂ ರಾಜಕಾರಣದಲ್ಲಿ ಆಗುತ್ತೆ. ಅದಕ್ಕೆ ಸೂಕ್ಷ್ಮ ಸ್ವಭಾವದ ಮಂಜುನಾಥ್ ಅವರು ರೆಡಿ ಇದ್ದಾರಾ ಅಂತ, ಆ ರಾಜಕಾರಣದ ಪಟ್ಟಿಗಳನ್ನು ಕೇಳೋದಕ್ಕೆ ರೆಡಿ ಇದ್ದಾರಾ ಮಂಜುನಾಥ್ ಅಂತ. ಅಲ್ಲ, ಇವಾಗ ಏನಾಗುತ್ತೆ ಅಂದ್ರೆ ಈಗ ಚುನಾವಣೆಗೆ ನಿಂತ ಮೇಲೆ ಕೆಲವೆಲ್ಲ ವಿಚಾರಗಳು ಬಂದೇ ಬರುತ್ತೆ. ಆದ್ರೆ ನಾವೇನು ಅನ್ನೋದು ಎಲ್ಲಾ ಜನರಿಗೂ ಗೊತ್ತಿದೆ, ನಮ್ಮ ಸ್ವಭಾವ ಏನು ಅಥವಾ ನಮ್ಮ ಕಾರ್ಯದಕ್ಷತೆ ಏನು, ಕಾರ್ಯವೈಖರಿ ಏನು. ಯಾಕೆಂದ್ರೆ ಆರೋಗ್ಯ ಕ್ಷೇತ್ರ ಕೂಡ ಅತಿ ದೊಡ್ಡ ಸಮಾಜ ಸೇವಾ ಕ್ಷೇತ್ರ. ಇವತ್ತು ಈ ರಾಜಕೀಯದ ಪ್ರವೇಶ, ಇದರ ಮೂಲ ಉದ್ದೇಶ ಇದು ನಮ್ಮ ಸೇವೆಯನ್ನ ಇನ್ನೂ ವಿಸ್ತರಿಸುವಂತಹ ಒಂದು ಮನೋಭಾವ ಅಷ್ಟೇ. ಸೊ ಹಾಗಾಗಿ ಇದೆಲ್ಲ ಏನಾಗುತ್ತೆ ಅಂದ್ರೆ ಈ ಚುನಾವಣೆ ಪ್ರಕ್ರಿಯೆ ಸಹಜವಾಗಿ ನಿಮ್ಗೆಲ್ಲ ಗೊತ್ತಿದೆ ಯಾವ ರೀತಿ ಎಲ್ಲ ನಡೆಯುತ್ತೆ ಅಂತ. ಬಟ್ ಆದ್ರೆ ನಾವು ಇವತ್ತು ನರೇಂದ್ರ ಮೋದಿ ಅವರ ಜನಪ್ರಿಯತೆ ಹಾಗೂ ಹಿರಿಯವರಾದಂತಹ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರ ನಾಯಕತ್ವ ಹಾಗೂ ಕೂಡ ಸನ್ಮಾನ್ಯ HC ದೇವೇಗೌಡರ ಮತ್ತು ಕುಮಾರಸ್ವಾಮಿ ಅವರ ನಾಯಕತ್ವ ಮತ್ತು ಅವರ ಸಲಹೆಗಳು, ಸೊ ಎಲ್ಲ ಒಟ್ಟಾರೆಯಾಗಿ ಕೆಲಸ ಮಾಡತಕ್ಕಂತ ಒಂದು ಕಾರ್ಯಕ್ಷೇತ್ರ ಈ ಲೋಕಸಭಾ ಚುನಾವಣೆ ಆಗಿದೆ. ಸೊ ಹೀಗಾಗಿ ಎಲ್ಲಾ ರೀತಿ
ಎದುರಿಸಲಿಕ್ಕೆ ಮಾನಸಿಕವಾಗಿ ಕೂಡ ಸಿದ್ಧನಾಗಿದ್ದೇನೆ.